ತುಮಕೂರು ನಗರದ ಉಪ್ಪಾರಹಳ್ಳಿ 60 ಅಡಿ ರಸ್ತೆ ಪಕ್ಕದಲ್ಲಿ ಸಾರ್ವಜನಿಕರ ಅನುಕೂಲಕ್ಕೆಂದು ನಿರ್ಮಾಣ ಮಾಡಿದಂತಹ ಶೌಚಾಲಯ ಯಾರ ಬಳಕೆಗೂ ಬಾರದಂತೆ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ಇದರೊಂದು ವರದಿ ಇದೆ, ನೋಡ್ಕೊಂಬನಿ. ಸುಮಾರು 6.5 ಲಕ್ಷ ರೂಪಾಯಿ ಖರ್ಚು ಮಾಡಿ ಮಹಾನಗರ ಪಾಲಿಕೆಯವರು ಸಾರ್ವಜನಿಕ ಶೌಚಾಲಯವನ್ನು ನಿರ್ಮಾಣ ಮಾಡಿ ಸುಮಾರು 5-6 ವರ್ಷಗಳು ಕಳೆದರೂ ಸಾರ್ವಜನಿಕರ ಉಪಯೋಗಕ್ಕೆ ಅನುವು ಮಾಡಿಕೊಡದೆ ಬೀಗ ಹಾಕಲಾಗಿದೆ. ಶೌಚಾಲಯ ಕಟ್ಟಡದ ಸುತ್ತಮುತ್ತ ಜನರು ಮಲಮೂತ್ರ ವಿಸರ್ಜನೆ ಮಾಡಿ ಜನರು ರಸ್ತೆಯಲ್ಲಿ ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ಇದೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸಾರ್ವಜನಿಕರ ಅನುಕೂಲಕ್ಕೆ ಎಂದು ಕಟ್ಟಿರುವ ಕಟ್ಟಡ ಹಾಳಾಗುತ್ತಿರುವುದು ದುರಂತವೇ ಸರಿ. ಇಷ್ಟಾದರೂ ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಗುರಿಯಾಗಿದೆ. ಇನ್ನು ಸಾರ್ವಜನಿಕರೊಬ್ಬರು ಮಾತನಾಡಿ, 6 ವರ್ಷಗಳು ಕಳೆದರೂ ಶೌಚಾಲಯವನ್ನು ಉಪಯೋಗಕ್ಕೆ ಅನುವು ಮಾಡಿಕೊಟ್ಟಿಲ್ಲ ಮತ್ತು ಜನರು ಇಲ್ಲಿಯೇ ಕಸ ತಂದು ಸುರಿಯುತ್ತಿದ್ದಾರೆ. ಇದರ ಬಗ್ಗೆ ಯಾರೂ ಕೂಡ ಗಮನ ಹರಿಸುತ್ತಿಲ್ಲವೆಂದು ಆಕ್ರೋಶ ವ್ಯಕ್ತಪಡಿಸಿದರು. ಇದನ್ನು ಕೆಲಸ ಸ್ಟಾರ್ಟ್ ಮಾಡೋ ಒಂದು 5-6 ವರ್ಷ ಆಗೈತೇನೋ, ಓಪನ್ ಮಾಡಿಲ್ಲ ಇನ್ನು. ವಾಶ್ರೂಮ್ ಅಂತ ಮಾಡೋರೆ ಈ ಕಡೆ ಯಾವ ಅಧಿಕಾರಿಗಳು ಬಂದು ನೋಡಿಲ್ಲ. ಗಲೀಜು ಮಾತ್ರ ಭಯಂಕರ ಐತೆ, ಕಸಗಳೆಲ್ಲ ತಂದು ಸುರಿದು ಹೋಗ್ತಾರೆ. ಹೇಳೋರಿಲ್ಲ ಕೇಳೋರಿಲ್ಲದಂಗೆ ಆಗ್ಬಿಟ್ಟೈತೆ ಉಪ್ಪಾರಳ್ಳಿ. ಇದು ಒಂದು 5 ವರ್ಷದ ಮೇಲೆ ಆಗಿರ್ಬೋದು, ನಾವು ನೋಡಿ ಒಂದು 5 ವರ್ಷದ ಮೇಲೆ ಆಗೈತೆ ನೋಡ್ದಂಗೆ. ಇನ್ನು ಯಾರು ಬಂದು ಓಪನ್ ಮಾಡಿಲ್ಲ. ಸಣ್ಣ ಸುರಿದು ಹೋಗ್ತಾರೆ, ಯಾರು ಕೇಳೋರಿಲ್ಲ ಹೇಳೋರಿಲ್ಲ. ಹೇಳೋ ನಿಮ್ಮ ಮನೆ ತ ಸುರಿತೀವ ಅನ್ಕೊಂಡ್ಬಿಡ್ತಾರೆ ಜನಗಳು. ಇದು ಉಪ್ಪಾರಳ್ಳಿ 60 ಫೀಟ್ ರೋಡ್ ಕಡೆ ಯಾರು ಬಂದು ಯಾರು ಸಹ ನೋಡ್ತಾ ಇಲ್ಲ. ಬಟ್ ಏನು ಕ್ಲೀನಾಗಿ ತಲೆಗೆ ಹಾಕಂತಿಲ್ಲ ಯಾರು. ಚೇತನ್ ಅಮುಕ್ ಟಿವಿ, ತುಮಕೂರು.